ಸಾವಿಗೆ ಮುನ್ನುಡಿಯಾದ ಶಾಪಗಳು ಈ ವಿಚಾರವಾಗಿ ತಿಳಿಯೋಣ. ಹಸ್ತಿನಾಪುರದಲ್ಲಿ ಗುರು ದ್ರೋಣಾಚಾರ್ಯರ ಮುಖೇನ ಕೌರವ ಪಾಂಡವರ ಮಕ್ಕಳು ವಿದ್ಯಾಭ್ಯಾಸ ಹಾಗೂ ಶಸ್ತ್ರಾಭ್ಯಾಸಗಳನ್ನೆಲ್ಲ ಮುಗಿಸಿರ್ತಾರೆ. ಅವುಗಳ ಸಾರ್ವಜನಿಕ ಪ್ರದರ್ಶನವನ್ನು ಅರಮನೆಯ ಸಭಾಂಗಣದಲ್ಲಿ ಭೀಷ್ಮ ಹಾಗೂ ಗುರುಗಳಾದ ದ್ರೋಣ ಕೃಪಾಚಾರ್ಯರ ನೇತೃತ್ವದಲ್ಲಿ ಬೃಹದಾಕಾರದ ಸಭಾಂಗಣವನ್ನು ಸಿದ್ಧಪಡಿಸಿ ಪ್ರದರ್ಶನದ ದಿನವನ್ನು ಪ್ರಕಟಿಸಿರ್ತಾರೆ. ಹಸ್ತಿನಾಪುರದ ಪ್ರಜೆಗಳೆಲ್ಲ ನೆರೆದಿದ್ದು ರಾಜ ಧೃತರಾಷ್ಟ್ರ, ಪಿತಾಮಹ, ಕುಲಗುರು ಕೃಪಾಚಾರ್ಯ, ದ್ರೋಣಾಚಾರ್ಯರು, ಮಂತ್ರಿ ವಿದುರ ವೇದಿಕೆಯಲ್ಲಿ ಕುಳಿತಿರ್ತಾರೆ. ಮಹಾರಾಣಿ ಗಾಂಧಾರಿ ಪಕ್ಕದಲ್ಲಿ ಕುಂತಿ ಕುಳಿತು ಸಭಾಂಗಣದಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳನ್ನೆಲ್ಲ ಗಾಂಧಾರಿಗೆ ತಿಳಿಸಿ ಹೇಳುತ್ತಿದ್ದಳು. ಹೀಗೆ ಕ್ರೀಡೆಗಳು ಆರಂಭವಾಯಿತು. ಮೊದಲು ಯುಧಿಷ್ಠಿರ ತನ್ನ ಬಲ್ಲ ಯುದ್ಧವನ್ನು ಪ್ರದರ್ಶಿಸುತ್ತಾನೆ. ನಂತರ ಭೀಮ ದುರ್ಯೋಧನರ ಗದಾ ಯುದ್ಧ. ಕೆಲವು ಸಮಯದ ನಂತರ ಅರ್ಜುನ ತನ್ನ ಬಿಲ್ ವಿದ್ಯೆ ಪ್ರದರ್ಶನವನ್ನು ಮಾಡುತ್ತಾ ಜನಗಳಿಗೆ ಅಚ್ಚರಿಪಡಿಸುತ್ತಾನೆ. ಅರ್ಜುನನ ಕ್ರೀಡಾ ಕೌಶಲ್ಯ ಮುಗಿದಿರಲಿಲ್ಲ. ಆಗಲೇ ಎಲ್ಲಿಂದಲೋ ಭಾರೀ ಶಬ್ದವನ್ನು ಕೇಳಿ ಸಭೆಯಲ್ಲಿದ್ದ ಹಿರಿಯರು ಸಾರ್ವಜನಿಕರು ಸ್ವತಃ ಅರ್ಜುನನೇ ತನ್ನ ಪ್ರದರ್ಶನವನ್ನು ನಿಲ್ಲಿಸಿ ಸ್ತಂಭೀಭೂತರಾಗಿ ಶಬ್ದ ಬಂದತ್ತ ಕಣ್ಣು ಹಾಯಿಸುತ್ತಾರೆ. ನೋಡುತ್ತಾರೆ, ಅಜಾನ ಬಾಹು ಯುವಕನೊಬ್ಬ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ವೀರ ಯೋಧನಂತೆ ನಿಂತಿದ್ದವನು ಎಲ್ಲರೂ ನೋಡು ನೋಡುತ್ತಿದ್ದಂತೆ ಮೇಲಿನಿಂದ ಜಿಗಿದು ಕ್ರೀಡಾಂಗಣಕ್ಕೆ ಬರುತ್ತಾನೆ. ಅವನೇ ಕರ್ಣ. ದ್ರೋಣಾಚಾರ್ಯರಿಗೆ ನಮಸ್ಕರಿಸಿ ತನ್ನ ಬಿಲ್ ವಿದ್ಯೆ ಪ್ರದರ್ಶನ ಮಾಡುತ್ತೇನೆ ಎಂದು ಕೇಳುತ್ತಾನೆ. ದ್ರೋಣರು ಏನೂ ಹೇಳುವುದಿಲ್ಲ. ಕರ್ಣ ಕ್ರೀಡಾಂಗಣದಲ್ಲಿ ತನ್ನ ಬಿಲ್ ವಿದ್ಯೆ ಹಾಗೂ ಇತರ ಎಲ್ಲಾ ಯುದ್ಧ ವಿದ್ಯೆ ಪ್ರದರ್ಶನ ಮಾಡುತ್ತಿದ್ದರೆ ಅಲ್ಲಿದ್ದವರೆಲ್ಲ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದರು. ತನಗಿಂತ ಬಿಲ್ ವಿದ್ಯೆಯ ನೈಪುಣ್ಯತೆಯನ್ನು ಇವನು ಹೆಚ್ಚು ತಿಳಿದಿದ್ದಾನೆ ಎಂದು ಅರ್ಜುನನಿಗೆ ಅನ್ನಿಸ ಪ್ರಾರಂಭಿಸಿದಾಗ ಆ ಹೊತ್ತಿಗೆ ಕರ್ಣನೇ ಅರ್ಜುನನ ಬಳಿ ಬಂದು ಬಾ ನನ್ನ ಜೊತೆ ದ್ವಂದ್ವ ಯುದ್ಧ ಮಾಡು ಎಂದು ಹೇಳುತ್ತಾನೆ. ಆಗ ಅರ್ಜುನನು ಕೋಪದಿಂದ ಯಾರು ನೀನು, ನಿನಗೆ ಇಲ್ಲಿ ಪ್ರವೇಶವಿಲ್ಲ ಎನ್ನಲು ಕರ್ಣನು ಇದು ಸಾರ್ವಜನಿಕ ಸ್ಪರ್ಧೆ, ಯಾರು ಬೇಕಾದರೂ ಪ್ರದರ್ಶನ ಕೊಡಬಹುದು ಎನ್ನುತ್ತಾನೆ. ಆಗ ಕುಲ ಗುರುಗಳಾದ ಕೃಪಾಚಾರ್ಯರು ಬಂದು ದ್ವಂದ್ವ ಯುದ್ಧದಲ್ಲಿ ಇಬ್ಬರು ಕಾದಾಡುವುದಾದರೆ ಒಂದು ನಿಯಮವಿದೆ, ಅದನ್ನು ಉಲ್ಲಂಘಿಸಬಾರದು. ನೀನು ಯಾವ ಅರಸು ವಂಶದವನು, ನಿನ್ನ ತಂದೆ ಯಾರು ಎಂದು ಕೇಳಿದಾಗ ಈ ಪ್ರಶ್ನೆಗಳಿಗೆ ಕರ್ಣನಲ್ಲಿ ಉತ್ತರವಿರಲಿಲ್ಲ. ಏಕೆಂದರೆ ಅವನು ಸೂತ ಪುತ್ರನಾಗಿದ್ದನು. ಕುಳಿತು ಇದನ್ನೆಲ್ಲ ಗಮನಿಸುತ್ತಿದ್ದ ದುರ್ಯೋಧನನು ಮೇಲೆದ್ದು ಬಂದು ಕರ್ಣನಿಗೆ ಬೆಂಬಲ ಕೊಡುತ್ತಾನೆ. ನಂತರ ಅದು ಬೇರೆ ರೀತಿಯಲ್ಲಿ ಮುಂದುವರಿಯುತ್ತದೆ. ಯುವಕನ ಕುರಿತು ಎಲ್ಲರ ಮಾತುಕತೆಗಳನ್ನು ಗಮನಿಸುತ್ತಿದ್ದ ಕುಂತಿಯ ಗಮನ ಅವನ ದೇಹದಲ್ಲಿದ್ದ ಕವಚ ಕುಂಡಲಗಳ ಮೇಲೆ ಹರಿಯುತ್ತದೆ. ಅದು ಸೂರ್ಯನ ಪ್ರಭೆಯಷ್ಟೇ ತೀಕ್ಷ್ಣವಾಗಿ ಹೊಳೆಯುತ್ತಿತ್ತು. ಕುಂತಿಗೆ ತಿಳಿಯಿತು ಅವನು ತನ್ನ ಮಗನೆಂದು. ತಾನೇ ಆ ಮಗುವನ್ನು ಗಂಗೆಯಲ್ಲಿ ಬಿಟ್ಟಿದ್ದೇನೆ ಎಂಬುದು ಸ್ಮೃತಿ ಪಟಲದಲ್ಲಿ ಬಂದಿತು. ನೀರಿನಲ್ಲಿ ಬಿಡುವಾಗ ಮಗುವಿನ ಕಿವಿಯಲ್ಲಿ, ಕಂದ ನಿನ್ನನ್ನು ನೀರಿನಲ್ಲಿ ಬಿಡಬಾರದು, ಆದರೆ ಈಗ ನಾನು ಅಸಹಾಯಕಳು, ಮುಂದೆ ಒಂದಲ್ಲ ಒಂದು ದಿನ ನಿನ್ನನ್ನು ನೋಡುತ್ತೇನೆ, ಆ ಕಾಲ ಬಂದೇ ಬರುತ್ತದೆ ಎಂದು ಹೇಳಿರುತ್ತಾಳೆ. ಈಗ ನೋಡಿದರೆ ತನ್ನ ಇಬ್ಬರು ಮಕ್ಕಳೇ ದ್ವಂದ್ವ ಯುದ್ಧ ಮಾಡುವುದು ಎಂದು ತಿಳಿದು ಎಚ್ಚರ ತಪ್ಪಿ ಬೀಳುತ್ತಾಳೆ. ಆಗ ವಿದುರ ಬಂದು ಉಪಚರಿಸುತ್ತಾನೆ. ಕಾಲ ಜ್ಞಾನಿಯಾದ ವಿದುರನಿಗೆ ಎಲ್ಲ ತಿಳಿಯುತ್ತದೆ ಹಾಗೂ ತಿಳಿದಿರುತ್ತದೆ. ಕುಂತಿಗೆ ಈ ಸಮಯ ಸುಮ್ಮನಿರುವುದು ಒಳ್ಳೆಯದು ಎಂದು ಹೇಳುತ್ತಾನೆ. ಈ ರೀತಿ ಕರ್ಣನಿಗೆ ಹುಟ್ಟಿದ ಕ್ಷಣದಿಂದಲೇ ನಿರ್ಲಕ್ಷ್ಯ ಆರಂಭವಾಗಿತ್ತು. ಈಗ ಅದು ಮತ್ತೊಂದು ರೂಪದಲ್ಲಿ ವರ್ಣರಂಜಿತವಾಗಿ ಮುಂದುವರೆಯುವ ಕ್ರೀಡಾಂಗಣ ಕಾರಣವಾಗುತ್ತದೆ. ಕರ್ಣನು ನೋಡಲು ಸುಂದರ, ಧೀರ, ವೀರ, ಅಜಾನುಬಾಹು ಶೂರನಾದರೂ ಎಲೆ ಮರೆ ಕಾಯಿಯಂತೆ. ಅವನ ಬದುಕಿನ ಕೊನೆ ಕ್ಷಣದವರೆಗೂ ಅಪಮಾನ, ನಿಂದೆ, ಅವಹೇಳನಗಳನ್ನು ಹೆಜ್ಜೆ ಹೆಜ್ಜೆಗೂ ಎದುರಿಸಬೇಕಾಗುತ್ತದೆ. ಎಲ್ಲರೂ ಅವನನ್ನು ಧರ್ಮ ಸಂಕಟದಲ್ಲಿ ಸಿಕ್ಕಿಸಿ ಲಾಭ ಪಡೆದುಕೊಳ್ಳುವವರೇ. ಇಷ್ಟೇ ಅಲ್ಲದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ತಪ್ಪುಗಳಿಗಾಗಿ ಶಾಪಗಳಿಗೂ ಗುರಿಯಾಗುತ್ತಾನೆ. ಮನ ಕಲಕುವಂತ ದೌರ್ಭಾಗ್ಯಗಳೇ ಇವನ ಮುಂದೆ ಬಂದಿರುತ್ತವೆ. ಕರ್ಣನು ಒಮ್ಮೆ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ ಇವುಗಳಿಂದ ನನಗೆ ಮುಕ್ತಿ ಇಲ್ಲವೇ ಎಂದು. ಆಗ ಕೃಷ್ಣನು, ನಿನಗಿರುವ ಶಾಪಗಳಲ್ಲಿ ಮೂರು ಶಾಪಗಳು ಏಕಕಾಲಕ್ಕೆ ಪ್ರಭಾವ ಬೀರಿದ ಕ್ಷಣವೇ ನಿನ್ನ ಸಾವು ನಿಶ್ಚಿತ ಎನ್ನುತ್ತಾನೆ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಹಾಗೆಯೇ ಆಗುತ್ತದೆ. ಅದು ಕರ್ಣನು ದೇಶ ಸಂಚಾರ ಮಾಡುತ್ತಿದ್ದ ದಿನಗಳು. ಒಂದು ಕಡೆ ಅವನಿಗೆ ಪುಟ್ಟ ಹುಡುಗಿ ಅಳುತ್ತಾ ನಿಂತಿರುವುದು ಕಾಣುತ್ತದೆ.
ಮಗು ಯಾಕೆ ಅಳುತ್ತಿರುವೆ ಎಂದು ವಿಚಾರಿಸಿದಾಗ ಅದು ಹೇಳಿತು, ನಾನು ಜಾಡಿ ತುಂಬಾ ತುಪ್ಪ ತೆಗೆದುಕೊಂಡು ಹೋಗುತ್ತಿದ್ದೆ. ಕೈ ಜಾರಿ ಕೆಳಗೆ ಬಿದ್ದು ತುಪ್ಪ ನೆಲದ ಮೇಲೆ ಚೆಲ್ಲಿ ಹೋಯಿತು. ತುಪ್ಪ ತೆಗೆದುಕೊಂಡು ಹೋಗದಿದ್ದರೆ ನನ್ನ ಮಲತಾಯಿ ಚಿಕ್ಕಮ್ಮ ಬಯ್ಯುತ್ತಾಳೆ. ಆಗ ಆ ಪುಟ್ಟ ಹುಡುಗಿ ಹೇಳಿ ಅಳುತ್ತದೆ. ಕರಿಕರಗೊಂಡ ಕರ್ಣನು, ನೀನು ಅಳಬೇಡ, ನಾನು ಬೇರೆ ತುಪ್ಪ ತಂದು ಕೊಡುತ್ತೇನೆ ಎನ್ನುತ್ತಾನೆ. ಆದರೆ ಆ ಹುಡುಗಿ, ಇಲ್ಲ ಇಲ್ಲ, ನನಗೆ ನನ್ನ ತುಪ್ಪವೇ ಬೇಕು ಎನ್ನುತ್ತಾಳೆ. ಅನಿವಾರ್ಯವಾಗಿ ಕರ್ಣನು ಬಲವಂತವಾಗಿ ಮಣ್ಣನ್ನು ಹಿಂಡಿ ತುಪ್ಪವನ್ನು ತೆಗೆದು ಹುಡುಗಿಗೆ ಕೊಟ್ಟನು. ಭೂಮಿ ಮಣ್ಣನ್ನು ಹಿಂಡಿದ ಕಾರಣ ಭೂದೇವಿಗೆ ಮೈಕೈ ನೋವಾಗಿ ಅವಳು ಕೋಪಗೊಂಡು, ಕರ್ಣ, ನಿನ್ನ ಅತ್ಯಂತ ಕ್ಲಿಷ್ಟಕರ ಸಮಯದಲ್ಲಿ ನಿನ್ನ ರಥದ ಚಕ್ರಗಳು ನನ್ನಲ್ಲಿ ಹೂತು ಹೋಗಲಿ ಎಂದು ಶಾಪವನ್ನು ಕೊಡುತ್ತಾಳೆ. ಕರ್ಣನು ಪರಶುರಾಮರ ಬಳಿ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಬಿಲ್ವಿದ್ಯೆ ಕಲಿಯಲು ಬಂದು ಗುರುಗಳಿಗೆ ಬಹಳ ಹತ್ತಿರದವನಾಗಿರುತ್ತಾನೆ. ಒಮ್ಮೆ ಗುರುಗಳು ಕರ್ಣನ ತೊಡೆಯ ಮೇಲೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಲೇ ನಿದ್ರೆ ಹೋಗುತ್ತಾರೆ. ಆಗ ದುಂಬಿಯೊಂದು ಬಂದು ಕರ್ಣನ ತೊಡೆಯನ್ನು ಕಚ್ಚಿ ಕಚ್ಚಿ ಕೊರೆಯುತ್ತಾ ಆಳವಾದ ಗಾಯ ಮಾಡುತ್ತಿರುತ್ತದೆ. ಅಷ್ಟು ದೊಡ್ಡ ಗಾಯವಾದರೂ ಸಹ ತನ್ನ ಗುರುಗಳಿಗೆ ನಿದ್ರಾ ಭಂಗವಾಗಬಾರದು ಎಂದು ಹಲ್ಲು ಮಡೆ ಕಚ್ಚಿಕೊಂಡು ನೋವನ್ನು ಸಹಿಸುತ್ತಿದ್ದನು ಕರ್ಣ. ಹರಿದು ಬಂದ ರಕ್ತ ಪರಶುರಾಮರ ಮೈಗೆ ತಗಲಿ ಬಿಸಿ ಅನುಭವವಾದಾಗ ಅವರಿಗೆ ಎಚ್ಚರವಾಗುತ್ತದೆ. ನೋಡುತ್ತಾರೆ ಕರ್ಣನ ತೊಡೆಗಾದ ದೊಡ್ಡ ಗಾಯ. ಅದನ್ನು ಸಹಿಸಿಕೊಂಡಿರುವ ಕರ್ಣನನ್ನು ನೋಡಿ ಇವನು ಖಂಡಿತ ಬ್ರಾಹ್ಮಣನಲ್ಲ. ಇಷ್ಟು ದೊಡ್ಡ ಗಾಯದ ನೋವನ್ನು ಸಹಿಸುವ ಶಕ್ತಿ ಕ್ಷತ್ರಿಯರಿಗಲ್ಲದೆ ಬ್ರಾಹ್ಮಣರಿಗೆ ಇರಲು ಸಾಧ್ಯವಿಲ್ಲ ಎಂದು ತಿಳಿದು ಅವರು ಕೋಪದಿಂದ ಮೋಸ ಮಾಡಿ, ವಿದ್ಯೆ ಕಲಿಯಲು ನನ್ನ ಹತ್ತಿರ ಬಂದ ನಿನಗೆ ಕಲಿತ ವಿದ್ಯೆಗಳೆಲ್ಲ ನಿನ್ನ ಸ್ವಭಯಕ್ಕೆ ನಿನ್ನ ಸ್ಮೃತಿ ಪಟಲದಲ್ಲಿ ನೆನಪಿಗೆ ಬಾರದಿರಲಿ ಎಂದು ಶಪಿಸುತ್ತಾರೆ. ಅಲ್ಲದೆ ಶಬ್ದವೇದಿ ವಿದ್ಯೆಯನ್ನು ಬಲ್ಲವನಾಗಿದ್ದ ಕರ್ಣನು ಒಮ್ಮೆ ದೂರದಲ್ಲಿದ್ದ ಹಸುವನ್ನು ಕಾಡು ಪ್ರಾಣಿ ಎಂದು ತಿಳಿದು ಬಾಣ ಹೊಡೆದು ಸಾಯಿಸುತ್ತಾನೆ. ಅದು ಒಬ್ಬ ಬ್ರಾಹ್ಮಣನ ಹಸುವಾಗಿರುತ್ತದೆ. ಇದರಿಂದ ನೊಂದ ಬ್ರಾಹ್ಮಣ, ಎಲೋ ನೀಚ, ನಮ್ಮ ಬದುಕಿಗೆ ಆಧಾರವಾಗಿದ್ದ ಹಾಗೂ ಯಾವ ತೊಂದರೆಯನ್ನೂ ಮಾಡದ ಅದರ ಪಾಡಿಗೆ ಅದು ಮೇವು ಮೇಯುತ್ತಿದ್ದ ಹಸುವನ್ನು ಕೊಂದಿರುವೆ. ಆದ್ದರಿಂದ ನೀನೂ ಸಹ ನಿನ್ನ ಶತ್ರುಗಳೊಂದಿಗೆ ಕಾದಾಡುವಾಗ, ನಿನ್ನ ಅಸಹಾಯಕ ಪರಿಸ್ಥಿತಿಯಲ್ಲಿ ಮಗ್ನನಾಗಿರುವಾಗ ನಿನ್ನ ಗಮನಕ್ಕೆ ಬಾರದಂತೆ ನಿನ್ನ ಶತ್ರುವಿನ ಕೈಯಲ್ಲಿ ಸಾಯುವಂತಾಗುವೆ ಎಂದು ಶಾಪವನ್ನು ಕೊಡುತ್ತಾರೆ. ಕುರುಕ್ಷೇತ್ರ ಸಮರದಲ್ಲಿ ಈ ಶಾಪಗಳು ಬೆನ್ನು ಬಿಡದ ಬೇತಾಳದಂತೆ ಒಟ್ಟಾಗಿ ಕರ್ಣನ ಮೇಲೆ ಅಡಾಯಿಸಿಕೊಳ್ಳುತ್ತವೆ. ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಹೊರಟ ಕರ್ಣನಿಗೆ ಪರಶುರಾಮರ ಶಾಪದ ಫಲವಾಗಿ ಅಸ್ತ್ರವನ್ನು ಪ್ರಯೋಗಿಸುವ ಮಂತ್ರವು ಮರೆತು ಹೋಗುತ್ತದೆ. ಭೂದೇವಿಯ ಶಾಪದಂತೆ ಅವನ ರಥದ ಚಕ್ರ ಮಣ್ಣಿನಲ್ಲಿ ಹೂತು ಹೋಗುತ್ತದೆ. ಹೂತಿದ್ದ ಚಕ್ರವನ್ನು ತೆಗೆಯುವ ಕೆಲಸದಲ್ಲಿ ಕರ್ಣನು ಮಗ್ನನಾಗಿದ್ದನು. ಹೀಗೆ ಮಗ್ನನಾದಾಗಲೇ ಬ್ರಾಹ್ಮಣನ ಶಾಪದಂತೆ ಆ ಹೊತ್ತಿಗೆ ಶತ್ರುವಾಗಿದ್ದ ಅರ್ಜುನನು ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುತ್ತಾನೆ. ಈ ರೀತಿ ಮೂರು ಶಾಪಗಳು ಒಂದೇ ಸಮಯಕ್ಕೆ ಪ್ರಭಾವ ಬೀರಿ ಅವನ ಸಾವು ಖಚಿತವಾಗುತ್ತದೆ. ಸ್ನೇಹಿತರೆ, ನೀಲ, ನೈದಿಲೆ, ಕಮಲ, ಮೀನು ಮತ್ತು ಕುಮುದ ಪುಷ್ಪಗಳು ಒಂದೇ ನೀರಿನಲ್ಲಿ ಹುಟ್ಟಿದ್ದರೂ ಅವುಗಳ ಪರಿಮಳ ಭಿನ್ನವಾಗಿರುತ್ತದೆ. ಸ್ನೇಹಿತರೆ, ಇದುವರೆಗೂ ನೀವು ಕರ್ಣನ ಸಾವಿಗೆ ಕಾರಣವಾದ ಆ ಮೂರು ಶಾಪಗಳ ಕಥೆಯನ್ನು ಕೇಳಿದಿರಿ. ಈ ಕಥೆಯನ್ನು ಕೇಳಿದ ನಿಮಗೆ ಪುಣ್ಯ ಲಭಿಸಲಿ. ಸನಾತನ ಧರ್ಮದ ಸದಭಿರುಚಿಯ ಪುರಾಣ ಪುಣ್ಯ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.